ಇಲ್ಲಿ ಈ ವೇದಿಕೆ ಮೇಲೆ ನಡೆಯುತ್ತಿರುವಂತಹ ವಿಸ್ಮಯ ಜಾದು ಕಾರ್ಯಕ್ರಮ ಬಹಳ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರೆಸಿದ್ದೇನೆ. ಹೀಗೆ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗಂತ
ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿನ ಇಟ್ಟು ಒಂದೊಂದು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡೂ ತುದಿಯನ್ನು ಹಿಡಿದುಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ತೆಗಿತಾ ಇದೆ. ನೀವು ಹೇಳ್ಬೋದು ಜಾದುಗಾರರೇ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿ ಇದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ತರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಇನ್ನೂ ನನ್ನ ನಂಬ್ತಾ ಇಲ್ಲ ನನಗೆ, ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗೇನೋ ನಿಮ್ ಕಣ್ಣಿಗೆ ಒಂದು ಹಗ್ಗ ಕಾಣುತ್ತೆ, ನಾಲ್ಕು ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತೆ ಈ ಒಂದು ಎರಡು ಮೂರು ನಾಲ್ಕು ತುದಿಗಳನ್ನ ನಾನು ಹೀಗಿಡಿದು ಹೇಳಿದ್ರೆ ಇರಬೇಕಾಗಿದ್ದು ಒಂದೇ ತುಂಡು ಹಗ್ಗ ನೋಡಿ. ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಬೆಟ್ ಒಂದು ತುಂಡಿಯ ಮಾಯದ ಕತ್ತೇರಿಯೇ, ಒಂದು ಮಾಯದ ಕತ್ತೇರಿಯೇ, ಅಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಅದು ಏನೇ ಹೇಳಿರ ಈ ಶಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳಬೇಕು ಅನಿಸ್ತಾ ಇದೆ. ನಿಜ ಏನಪ್ಪ ಅಂದ್ರೆ ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಇದ್ಯಾವುದು ನಿಜ ಅಲ್ಲ, ಸುಮ್ಮನೆ ಭ್ರಮೆ ಕಣ್ಕಟ್ ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ, ಯಾಕೆ ಹೇಳ್ಬಿಡೋಣ. ನಿಜ ಏನಪ್ಪ ಅಂದ್ರೆ ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ, ಅದು ಮಾತ್ರ ನಿಜನೇ. ಮಾಯದ ಕತ್ತೇರಿಯೇ, ಒಂದ ಮಾಯದ ಕತ್ತೇರಿಯೇ, ಅಕ್ಕಣ್ಣದ ತೋಜನಿನ ಒಂದ ಮಾಯದ ಕತ್ತೇರಿಯೇ. ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಬ್ಯಾಟ್ ಗಟ್ಟು ಬಿದ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ. ಜಾದೂಗಾರರು ಮತ್ತೆ ಕತ್ತರಿ ತೆಗೆತಾರೆ, ಹಗ್ಗ ಮತ್ತೆ ಎರಡು ತುಂಡು ಮಾಡಿ ತೋರಿಸ್ತಾರೆ. ಆಹಾ, ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನೆಪ್ಪ ಅಂದ್ರೆ ಹಗ್ಗದ ತುದಿ ಹಿಡಿದು ಎಳಿತಾ ಇದೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳಿತಿದ್ದೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳಿತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ. ಹಾಗಾಗಿ ಮಾಯದ ಕತ್ತರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ನಂಬೋಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ತರಿಯಿಂದ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ, ಒಂದು ಮಾಯದ ಕತ್ತೇರಿಯೇ, ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಥ್ಯಾಂಕ್ ಯು. ಈ ಚಪ್ಪಾಳೆ Thank you.
ಪ್ರಸ್ತುತ ಮನಸ್ಸಿನ ಜಗತ್ತಿನಿಂದ ವಾಸ್ತವ ಜಗತ್ತಿಗೆ ಮರಳುತ್ತಾ ಕಂಡುಬಿಡಬೇಕು. 1 2 3 ಅವಿಜ್ಞಾನ.